ಹಲೋ ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ. ಇವತ್ತು ನಾನು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಬಂದಿದ್ದೀವಿ. ಜೂನ್ 1ಕ್ಕೆ ನಮ್ಮ ಉಮೇಶ್ ಕಟ್ಟಿನ ಮೊಹಮ್ಮದ್ ಪದ ಅವರ ಬರ್ತ್ಡೇ, ಜೂನ್ 3ಕ್ಕೆ ನಾನು ಮತ್ತು ನನ್ನ ಇನ್ನೊಬ್ಬ ಫ್ರೆಂಡ್ ಅವರ ದೀಕ್ಷಿತ್ ಅಂತೇಳಿ ಅವರ ಬರ್ತ್ಡೇ. ಸೊ ಹಾಗಾಗಿ ಈ 3ರ ಬರ್ತ್ಡೇ ನಾವು ಇವತ್ತು ಒಂದು ವಿಶೇಷ ಶಾಲೆಯಲ್ಲಿ ಆಚರಿಸಲಿಕ್ಕೆ ಬಂದಿದ್ದೇವೆ. ಸೊ ಈ ಶಾಲೆಯ ಹೆಸರು ವಿಶೇಷ ವಿಜೇತ ಶಾಲೆ, ಅಂದರೆ ವಿಶೇಷ ಮಕ್ಕಳಿದ್ದಾರೆ, ದೇವರ ಮಕ್ಕಳಂತೆ ಕರೀತಾರೆ. ಅಂತ ಮಕ್ಕಳ ಜೊತೆ ಇವತ್ತೊಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಸೊ ಇಲ್ಲಿಗೆ ಬಂದಿದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ. ಈ ಶಾಲೆಯ ಸುತ್ತಲೂ ನಿಮಗೆ ತೋರಿಸ್ತೇನೆ, ಸೊ ನೋಡ್ಕೊಂಡು ಬರೋಣ ಬನ್ನಿ. ಈ ಶಾಲೆಯ ಬಗ್ಗೆ ನೋಡಿ, ಇದು ವಿಶೇಷ ವಿಜೇತ ಶಾಲೆಯ ಗ್ರೌಂಡ್. ಇದು ಫ್ರಂಟ್ ಸೈಡ್, ಇದು ಮುಂಭಾಗ ನೋಡಿ, ತುಂಬ ವಿಶಾಲವಾಗಿದೆ, ತುಂಬ ಸುಂದರವಾಗಿದೆ. ಅಷ್ಟೇ ನೀಟಾಗಿ ಮಾಡಿಕೊಂಡಿದ್ದಾರೆ, ತುಂಬ ಖುಷಿಯಾಗುತ್ತೆ. ಇಲ್ಲಿ ಬರೋದಂದ್ರೇ ಒಂದು ಖುಷಿ. ಇಲ್ಲೆಲ್ಲ ಚಿತ್ರ ನೋಡಿ, ತುಂಬ ಖುಷಿಯಾಗಿದೆ, ಚಂದವಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ತುಂಬ ಜನ ಬರ್ತಾರೆ. ನಾವು ಎಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದ್ದೇವೆ, ಹಾಗಾಗಿ ನಮ್ಮ ಬರ್ತ್ಡೇನ ಇಲ್ಲೇ ಆಚರಿಸ್ಬೇಕಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ಮಕ್ಕಳನ್ನ ಒಂದ್ಸಲ ನೋಡ್ಕೊಂಬರೋಣ. ನಿಮಗೆ ವಿಜೇತ ವಿಶೇಷ ಶಾಲೆಯ ಮುಖ್ಯಸ್ಥೆ ಹತ್ರ ಮಾತಾಡ್ತಿದ್ದೇನೆ. ಇವರು ಎಷ್ಟು ಚಂದವಾಗಿ ಸ್ನೀಟಾಗಿ ಶಾಲೆಯಲ್ಲಿ ಇಟ್ಕೊಂಡಿದ್ದಾರೆ, ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಅವ್ರ ಬೈಯಲ್ಲೇ ಕೇಳೋಣ, ಬನ್ನಿ ಇವರು ಮಾತಾಡ್ತಾರೆ. ಈಗ ಎಲ್ರಿಗೂ ನಮಸ್ತೆ, ನಾನು ಗಾಂಧಿ ಹರೀಶ್. ವಿಜೇತ ಸ್ಪೆಷಲ್ ಸ್ಕೂಲನ್ನು ರನ್ ಮಾಡ್ತಾ ಇದ್ದೀವಿ. ಸಪ್ತಸ್ವರ ಮೆಲೋಡಿಸ್ ವತಿಯಿಂದ ನಮ್ಮ ಉಮೇಶ್ ಕೋಟ್ಯಾನ್, ಮೊಹಮ್ಮದ್ ಅಬ್ಬದೋ ಮತ್ತು ದಾಮೋದರ್ ಕರ್ಪೆ ಅವರು, ಹಾಗೆ ಅವರ ಟೀಮ್ನವರೆಲ್ಲರೂ, ದೀಕ್ಷಿತ್ ಅಂಡಿಂಜೆ ಇವರೆಲ್ಲರೂ ಸೇರಿಕೊಂಡು ಈ ಸಂಸ್ಥೆಗೆ ಬಂದು ಆಗಮಿಸಿ ನಮ್ಮ ವಿಶೇಷ ಮಕ್ಕಳನ್ನು ಭಾಳಷ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ನೀಡುವ ನಿಟ್ಟಿನಲ್ಲಿ, ಈ ಶಾಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ, ಈ ಶಾಲೆಯ ಹೆಸರನ್ನು ಎಲ್ಲ ಕಡೆ ಒಂದು ಪ್ರಸಿದ್ಧಿಗೊಳಿಸುವ ನಿಟ್ಟಿನಲ್ಲಿ, ನಮ್ಮ ಸೇವೆಯನ್ನು ಸಮಾಜದ ಜನ ಗುರುತಿಸುವ ನಿಟ್ಟಿನಲ್ಲಿ ಭಾಳಷ್ಟು ಸಹಕಾರ ನಮಗೆ ಉಮೇಶ್ ಅಣ್ಣನ ಟೀಮ್ ವತಿಯಿಂದ ಇವರೆಲ್ಲರೂ ಸೇರಿ ನೀಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಇವರ ಟೀಮ್ ಕೂಡ ಹಾಗೆ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ತುಂಬ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇದ್ದಾರೆ. ವಿಜೇತ ವಿಶೇಷ ಶಾಲೆ ಬಹುಶಃ ಇವತ್ತು ತುಂಬ ಜನರಿಗೆ ಚಿರಪರಿಚಿತ. ಯಾಕೆ ಹೇಳಿದರೆ ಇವರ ಸಪ್ತಸ್ವರ ಮೆಲೋಡಿಯಸ್ ಟೀಮ್ ವತಿಯಿಂದ ನಮ್ಮ ಈ ಶಾಲೆಯಲ್ಲಿ ಫೇಸ್ಬುಕ್ ಲೈವ್ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮವನ್ನು ಬಹಳಷ್ಟು ಆಯೋಜಿಸಿದ್ದಾರೆ. ಮಿಲಿಯನ್ಸ್ಗಿಂತಲೂ 10 ಮಿಲಿಯನ್ಸ್ಗಿಂತಲೂ ಹೆಚ್ಚಿನ ಒಂದು ವ್ಯೂಸ್ ಈ ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆಗಿದೆ. ತಮ್ಮೆಲ್ಲರ ಸಹಕಾರ ಕೂಡ ಅದರಿಂದಾಗಿ ಲಭಿಸಿದೆ. ತಾವು ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಬರಬೇಕು. ನಮ್ಮಲ್ಲಿ ಸುಮಾರು 30 ಅನಾಥ ಮಕ್ಕಳಿದ್ದಾರೆ, 86 ವಿಶೇಷ ಮಕ್ಕಳಿದ್ದಾರೆ. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವೆಲ್ಲರೂ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಿಜೇತ ವಿಶೇಷ ಶಾಲೆಯ ಮೂಲಕ ಮಕ್ಕಳಿಗೊಂದು ವಸತಿ ವ್ಯವಸ್ಥೆಯನ್ನು ನಾವು ನಿರ್ಮಿಸಿ ಕೊಡ್ತಾ ಇದ್ದೇವೆ. ಅವರಿಗೊಂದು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಾವು ಅವರ ಒಂದು ದಾರಿಯನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಖಂಡಿತವಾಗಿಯೂ ಅಗತ್ಯವಾಗಿದೆ. ಮುಂದಿನ ದಿನಗಳಲ್ಲೂ ತಾವು ಈ ಸಂಸ್ಥೆಗೆ ಭೇಟಿಯನ್ನು ನೀಡಿ ನಮ್ಮ ಎಲ್ಲ ವಿಶೇಷ ಮಕ್ಕಳನ್ನು ಪ್ರೋತ್ಸಾಹಿಸಿ ತಮ್ಮೆಲ್ಲ ಕೆಲಸ ಕಾರ್ಯಗಳು ಉತ್ತಮವಾಗಿ ನೆರವೇರಲಿ. ತಮಗೂ ಈ ಸಂಸ್ಥೆಯ ಒಂದು ಅಶಕ್ತ ಮಕ್ಕಳಿಗೆ ಸೇವೆ ಮಾಡುವ ಶಕ್ತಿ ಭಗವಂತ ತಮಗೆ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನಮ್ಮ ದಾಮೋದರ್ ಕರ್ಪೆಯವರ ಒಂದು ಗ್ರೂಪ್ ಇದೆ, ಚಾನಲ್ ಇದೆ, ಅದಕ್ಕೆ ನಾವು ಶುಭವನ್ನು ಹಾರೈಸ್ತೇವೆ. ತುಂಬ ಜನ ಈ ಒಂದು ಗ್ರೂಪನ್ನು ನೋಡಿ ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದ. ನೋಡಿ ಈ ಶಾಲೆ ಇನ್ನೂ ಮುಂದಕ್ಕೆ ಹೋಗಬೇಕು. ಸೊ ಹಾಗಾಗಿ ಎಲ್ಲರೂ ಶೇರ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಪುನಃ ಸಲ ಹೇಳಿ.